ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಪರಿಸರ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತು ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿನ್ನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಪರಿಸರ ಘಟಕಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತು ತಿಳ್ಕೊಳ್ಳೋಣ ಅಭ್ಯಾಸದ ಪ್ರಶ್ನೋತ್ತರಗಳು ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಳ್ಳಿದಾಗ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರಿಬೇಕಾಗ್ತದೆ ಅದರಲ್ಲೂ ಈ ಕೆಳಗಿನವುಗಳಲ್ಲಿ ಯಾವ ಗುಂಪುಗಳು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿವೆ ಅಂದರೆ ಜೈವಿಕ ವಿಘಟನೆಗೆ ಯಾವ ಕೊಳಿತಾವು ಅಂತ ಅವರು ನೋಡಿ ಇದರಲ್ಲಿ ಯಾವ ಕೊಳಿತಾವು ಲಿಸ್ಟ್ ನೋಡಿದಾಗ ಮೊದಲನೇದು ಹುಲ್ಲು ಹೂಗಳು ಚರ್ಮ ಆಮೇಲೆ ಹುಲ್ಲು ಮರ ಮತ್ತು ಪ್ಲಾಸ್ಟಿಕ್ ಹಣ್ಣಿನ ಸಿಪ್ಪೆ ಕೇಕ್ ನಿಂಬೆ ರಸ ಕೇಕ್ ಮರ ಮತ್ತು ಹುಲ್ಲು ಇಲ್ಲಿ ಕೊಳತಕ್ಕಂಥ ಯಾವಂದ್ರೆ ಹುಲ್ಲು ಹೂಗಳು ಚರ್ಮ ಕುಳಿತದೆ ಆಮೇಲೆ ಹುಲ್ಲು ಮರ ಪ್ಲ್ಯಾಸ್ಟಿಕ್ ಕೊಳಿಯೋದಿಲ್ಲ ಅದಕ್ಕೆ ಬಿ ಬರೋಲ್ಲ ಹಣ್ಣಿನ ಸಿಪ್ಪೆ ಕೇಕು ನಿಂಬೆ ರಸ ಇದು ಕುಳಿತದೆ ಕೇಕ್ ಮರ ಹುಲ್ಲು ಇದು ಸಹ ಕುಳಿತದೆ ಅದಕ್ಕೆ ಇವೆಲ್ಲ ಮೂರು ಗುಂಪು ಬರ್ತವೆ ಬಿ ಗುಂಪು ಬರೋದಿಲ್ಲ ಯಾಕೆ ಬಿ ಗುಂಪಿನಲ್ಲಿ ಜೈವಿಕ ವಿಘಟನೆಗೆ ಒಳಗಾಗದ ಒಂದು ವಸ್ತು ಅದು ಯಾವುದಂದ್ರೆ ಪ್ಲ್ಯಾಸ್ಟಿಕ್ ಅದ ಎರಡನೇ ಆಯ್ಕೆ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಒಂದು ಆಹಾರ ಸರ್ಪಳಿಯನ್ನು ರಚಿಸಬಹುದು ಅದರಲ್ಲಿ ಆಪ್ಷನ್ ಎ ಹುಲ್ಲು ಗೋಧಿ ಮತ್ತು ಮಾವು ಆಪ್ಷನ್ ಬಿ ಹುಲ್ಲು ಮೇಕೆ ಮತ್ತು ಮಾನವ ಆಪ್ಷನ್ ಸಿ ಮೇಕೆ ಹಸು ಮತ್ತು ಆನೆ ಆಪ್ಷನ್ ಡಿ ಹುಲ್ಲು ಮೀನು ಮತ್ತು ಮೇಕೆ ಅಂದರೆ ಅದರಿಂದ ನಾವು ಆಹಾರ ಸರಪಳಿಯನ್ನು ರಚನೆ ಮಾಡಬಹುದು ನೋಡ್ಬೋದು ಹುಲ್ಲನ್ನು ತಿಂತಕ್ಕಂಥ ಮೇಕೆ ಮೇಕೆಯನ್ನು ತಿಂತಕ್ಕಂಥ ಮಾನವ ಇದು ಒಂದು ಸರಳವಾದ ಆಹಾರ ಸರಪಳಿ ಆಗ್ತಕ್ಕಂಥದ್ದು ಬೋಯಕೆ ಪ್ರಶ್ನೆ ಮೂರನೇದು ಈ ಕೆಳಗಿನವುಗಳಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳು ಯಾವುವು ಈ ಕೆಳಗಿನವುಗಳಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳಂದಾಗ ನೋಡೋಣ ಮೊದಲನೇದು ಆಪ್ಷನು ಶಾಪಿಂಗ್ ವೇಳೆ ಖರೀದಿಸಿದ ವಸ್ತುಗಳನ್ನಿಡಲು ಬಟ್ಟೆಯ ಬ್ಯಾಗ್ಗಳನ್ನು ಒಯ್ಯುವುದು ಆಪ್ಷನ್ ಬಿ ಅನಗತ್ಯವಾಗಿ ಉರಿಯುತ್ತಿರುವ ದೀಪ ಮತ್ತು ಪ್ಯಾನ್ಗಳನ್ನು ಆರಿಸುವುದು ಆಪ್ಷನ್ ಸಿ ಶಾಲೆ ಬಿಡಲು ನಿಮ್ಮ ತಾಯಿ ದ್ವಿಚಕ್ರ ವಾಹನದ ಬದಲು ಕಾಲ್ನಡಿಗೆ ತೆರಳುವುದು ಮೇಲಿನ ಎಲ್ಲವೂ ನೋಡಿ ಇಲ್ಲಿ ಎಲ್ಲವೂ ಉತ್ತರ ಸರಿ ಆಗ್ತವೆ ಯಾಕಂದರೆ ಇವು ಪರಿಸರ ಸ್ನೇಹಿ ಅಭ್ಯಾಸಗಳೇ ಅದಕ್ಕೆ ಇಲ್ಲಿ ಮೇಲಿನ ಎಲ್ಲವೂ ಸಹ ಸರಿಯಾದ ಉತ್ತರ ಆಗ್ತವೆ ಅದಕ್ಕೆ ಸರಿಯಾದ ಉತ್ತರ ಡಿ ಒಂದು ವೇಳೆ ನಾವು ಒಂದು ಪೋಷಣಾಸ್ತರದಲ್ಲಿನ ಎಲ್ಲ ಜೀವಿಗಳನ್ನು ಕೊಂದರೆ ಏನಾಗುತ್ತವೆ ನೋಡಿರಿ ಒಂದು ಪೋಷಣಾಸ್ತ್ರದಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳನ್ನ ಕೊಂದರೆ ಏನಾಗ್ತದೆ ಅಂದ್ರೆ ಒಂದು ಪೋಷಣಾಸ್ತ್ರದಲ್ಲಿ ಎಲ್ಲ ಜೀವಿಗಳನ್ನು ಕೊಂದ್ರೆ ಆ ಪೋಷಣಾಸ್ತ್ರದ ಹಿಂದಿನ ಪೋಷಣಾಸ್ತ್ರದಲ್ಲಿರುವ ಜೀವಿಗಳ ಸಂಖ್ಯೆ ಗಣೀಯವಾಗಿ ಹೆಚ್ಚಾಗ್ತದೆ ಆಮೇಲೆ ಪರಿಸರದಲ್ಲಿ ಅಸಮತೋಲನ ಕಾಣಾಗ್ತದೆ ಆಮೇಲೆ ಮುಂದಿನ ಹಂತದ ಜೀವಿಗಳು ಸಹ ನಾಶ ಆಗ್ತವೆ ಆ ಪೋಷಣಾಸ್ತ್ರದಲ್ಲಿರ್ತಕ್ಕಂಥ ಮುಂಜಿನ ಪೋಷಣಾಸ್ತ್ರದಲ್ಲಿ ಜೀವಿಗಳು ಆಹಾರ ಕೊರತೆ ಅನುಭವಿಸಿ ಗಣ್ಯವಾಗಿ ನಾಶವಾಗುತ್ತಾ ಪರಿಸರದಲ್ಲಿ ಇಂಬ್ಯಾಲೆನ್ಸ್ ಅಂದರೆ ಅಸಮತೋಲನಕ್ಕೆ ಕಾರಣ ಆಗ್ತದೆ ಉದಾಹರಣೆಗೆ ಹಸಿರು ಸಸ್ಯವನ್ನು ತಿಂತಕ್ಕಂಥ ಮೊಲ ಮೊಲವನ್ನು ತಿಂತಕ್ಕಂಥ ಸಿಂಹ ಇಲ್ಲಿ ಮೊಲವನ್ನು ನಾವು ಪೋಷಣಾಸ್ತ್ರದಲ್ಲಿ ಜೀವಿಯನ್ನು ಕೊಂದರೆ ಏನಾಗ್ತದೆ ಅಂದರೆ ಆ ಸ್ಥಳದಲ್ಲಿ ಹಿಂದಿನ ಪೋಷಣಾಸ್ತ್ರದಲ್ಲಿರ್ತಕ್ಕಂಥ ಹಸಿರು ಸಸ್ಯಗಳ ಸಂಖ್ಯೆ ಗಣ್ಯವಾಗಿ ಹೆಚ್ಚಾಗ್ತದೆ ಆಮೇಲೆ ಆ ಪೋಷಣಾಸ್ತ್ರದ ಮುಂದಿನ ಪೋಷಣಾಸ್ತ್ರದಲ್ಲಿ ಇರತಕ್ಕಂಥ ಜೀವಿಯಾದ ಸಿಂಹಗಳ ಸಂಖ್ಯೆ ಪ್ರಾಣಿ ಆಹಾರ ಕೊರತೆ ಅನುಭವಿಸಿ ಗಣೀಯವಾಗಿ ನಾಶ ಆಗುತ್ತಾ ಪರಿಸರದಲ್ಲಿ ಅಸಮತೋಲನಕ್ಕೆ ಕಾರಣವಾಗ್ತದೆ ಒಂದು ಪೋಷಣಾಸ್ತರದ ಎಲ್ಲ ಜೀವಿಗಳನ್ನು ತೆಗೆದುಹಾಕುವುದರ ಪರಿಣಾಮವು ವಿವಿಧ ಸ್ಥಳಗಳಲ್ಲಿ ಭಿನ್ನವಾಗಿದೆಯೇ ವಿಭಿನ್ನವಾಗಿರುತ್ತದೆ ಯಾವುದೇ ಪೋಷಣಾಸ್ತರದ ಜೀವಿಗಳನ್ನು ಪರಿಸರ ವ್ಯವಸ್ಥೆಗೆ ಯಾವುದೇ ಹಾನಿಯಾಗದಂತೆ ತೆಗೆದುಹಾಕಬೋದೇ ಅಂತ ಹೇಳ್ತಾರೆ ನೋಡಿರಿ ಒಂದು ಪೋಷಣಾಸ್ತ್ರದಲ್ಲಿ ಎಲ್ಲ ಜೀವಿಗಳನ್ನು ತೆಗೆದುಹಾಕೋದರ ಪರಿಣಾಮ ವಿವಿಧ ಪೋಷಣಾಸ್ತ್ರಗಳಲ್ಲಿ ವಿಭಿನ್ನವಾಗಿದ್ದಾವೆ ಹೌದು ವಿಭಿನ್ನವಾಗಿದಾವೆ ಯಾಕಂದ್ರೆ ಒಂದು ಪೋಷಣಾಸ್ತ್ರದ ಎಲ್ಲ ಜೀವಿಗಳನ್ನು ತೆಗೆದುಹಾಕುವುದರ ಪರಿಣಾಮ ವಿವಿಧ ಪೋಷಣಾಸ್ತ್ರಗಳಲ್ಲಿ ವಿಭಿನ್ನವಾಗಿರ್ತದೆ ಆಹಾರ ಸರಪಳಿಯಲ್ಲಿ ಎಲ್ಲ ಉತ್ಪಾದಕ ಜೀವಿಗಳನ್ನು ತೆಗೆದುಹಾಕಿದರೆ ಭಕ್ಷ್ಯಕ ಜೀವಿಗಳು ನಾಶ ಆಗ್ತಾವು ಒಂದು ಪೋಷಣಾಸ್ತ್ರದಲ್ಲಿ ಇರುವ ಎಲ್ಲ ಮಾಂಸಾಹಾರಿಗಳನ್ನು ತೆಗೆದುಹಾಕಿದರೆ ಸಸ್ಯಾಹಾರಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತದೆ ಮತ್ತು ಸಸ್ಯಾಹಾರಿಗಳು ಸಹ ಎಲ್ಲ ಹಸಿರು ಸಸ್ಯಗಳನ್ನು ಅತ್ಯಂತ ಹಾಕ್ತಾವು ಆಮೇಲೆ ಇನ್ನೊಂದು ಏನಂದ್ರೆ ಯಾವುದೇ ಪೋಷಣಾಸ್ತರದಲ್ಲಿ ಪೋಷಣಾಸ್ತ್ರದಲ್ಲಿ ತೆಗೆದು ಹಾಕಬಹುದು ಅಂತಂದ್ರೆ ಇಲ್ಲ ಸಾಧ್ಯ ಇಲ್ಲ ಯಾಕಂದರೆ ಒಂದು ಪೋಷಣಾಸ್ತ್ರದ ಜೀವಿಗಳು ಪರಿಸರಕ್ಕೆ ಯಾವುದೇ ಹಾನಿಯಾಗದಂತೆ ತೆಗೆದುಹಾಕಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಯಾವುದೇ ಪೋಷಣಾಸ್ತರದಲ್ಲಿ ಜೀವಿಗಳು ಪರಿಸರ ವ್ಯವಸ್ಥೆಗೆ ಯಾವುದೇ ರೀತಿ ಹಾನಿಯಾಗದಂತೆ ತೆಗೆದುಹಾಕಲು ಸಾಧ್ಯ ಆಗೋಲ್ಲ ಯಾಕಂದರೆ ಯಾವುದೇ ಪೋಷಣಾಸ್ತ್ರದ ಜೀವಿಗಳನ್ನು ತೆಗೆದು ಹಾಕಿದ್ರೆ ಪ್ರಯತ್ನ ಮಾಡಿಲ್ಲ ಅಂದರೆ ಆ ಪೋಷಣಾಸ್ತ್ರದ ಹಿಂದಿನ ಪ್ರಶ್ನಸ್ಥರದ ಜೀವಿಗಳೇ ಗಣ್ಯವಾಗಿ ಹೆಚ್ಚಾಗ್ತದೆ ಇದರಿಂದ ಪರಿಸರ ಸಂತೋಲನ ಆಗ್ತದೆ ಅದರ ಜೊತೆಗೆ ಇನ್ನೊಂದು ಆ ಪೋಷಣಾಸ್ತ್ರದಲ್ಲಿ ಮುಂದಿನ ಪೋಷಣಾಸ್ತ್ರದಲ್ಲಿ ಇರ್ತಕ್ಕಂಥ ಜೀವಿಗಳು ಸಹ ಆಹಾರ ಕೊರತೆ ಅನುಭವಿಸಿ ಅವು ಸಹ ಗಣ್ಯವಾಗಿ ನಾಶವಾಗುತ್ತಾ ಪರಿಸರ ಸಂತೋಲನಕ್ಕೆ ಕಾರಣವಾಗ್ತದೆ ಪ್ರಶ್ನೆ ಸಂಖ್ಯೆ ಆರು ಜೈವಿಕ ಸಂವರ್ಧನೆ ಎಂದರೇನು ಪರಿಸರ ವ್ಯವಸ್ಥೆಯ ವಿವಿಧ ಹಂತಗಳಲ್ಲಿ ಈ ವರ್ಧನೆಯ ಮಟ್ಟ ವಿಭಿನ್ನವಾಗಿದೆಯೇ ಅಂತ ಕೇಳ ನೋಡಿ ಜೈವಿಕ ಸಂವರ್ಧನೆ ಅಂದರೆ ಏನು ಹಾನಿಕಾರಕ ಅಥವಾ ಮಾಲಿನ್ಯಕಾರಕ ವಸ್ತುಗಳ ಸಾರತೆಯು ಆಹಾರ ಸರಪಳಿಯಲ್ಲಿ ಒಂದು ಪೋಷಣಾಸ್ತ್ರದಿಂದ ಮತ್ತೊಂದು ಪೋಷಣಾಸ್ತ್ರಕ್ಕೆ ಸಾಗದಂತೆ ಕ್ರಮೇಣ ಹೆಚ್ಚುತ್ತಾ ಹೋಗ್ತದೆ ಆ ಹೋಗತಕ್ಕಂಥ ಒಂದು ಪ್ರಕ್ರಿಯೆಗೆ ಜೈವಿಕ ಸಂವರ್ಧನೆ ಅಂತ ಕರೀಲಾಗ್ತದೆ ಇನ್ನು ಮುಂದಿನ ಪ್ರಶ್ನೆ ಕೇಳಿದ್ರೆ ಪರಿಸರ ವ್ಯವಸ್ಥೆ ವಿವಿಧ ಹಂತಗಳಲ್ಲಿ ಈ ವರ್ಧನೆ ಮಟ್ಟ ವಿಭಿನ್ನವಾಗಿರ್ತದ ಹೌದು ವಿಭಿನ್ನವಾಗಿರ್ತದೆ ಯಾಕಂದರೆ ಪರಿಸರ ವ್ಯವಸ್ಥೆಯ ವಿವಿಧ ಹಂತಗಳಲ್ಲಿ ಜೈವಿಕ ಸಂವರ್ಧನೆಯ ಮಟ್ಟ ವಿಭಿನ್ನವಾಗಿರ್ತದೆ ಯಾಕಂದರೆ ಪೋಷಣಾಸ್ತ್ರಗಳಲ್ಲಿ ಮುಂದುವರಿಸುವಂಥ ಜೈವಿಕ ಸಂವರ್ಧನೆ ಹೆಚ್ಚಾಗ್ತದೆ ಉನ್ನತ ಮಟ್ಟದ ಜೀವಿಗಳಲ್ಲಿ ಗರಿಷ್ಠ ಮಟ್ಟದ ಜೈವಿಕ ಸಂವರ್ಧನೆ ಉಂಟಾಗಿ ಅವುಗಳ ಸಂಖ್ಯೆ ಕಡಿಮೆ ಹಾಕುವ ಸಹ ಕಾರಣವಾಗಿದ್ದಾವೆ ನಾವು ಉತ್ಪಾದಿಸುವ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳಿಂದ ಉಂಟಾಗುವ ಸಮಸ್ಯೆಗಳು ಯಾವುವು ನೋಡಿ ನಾವು ಉತ್ಪಾದನೆ ಮಾಡ್ತಕ್ಕಂಥ ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳಿಂದ ಉಂಟಾಗ್ತಕ್ಕಂಥ ಏನಂದ್ರೆ ಒನ್ನೇ ಸಮಸ್ಯೆ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳು ಮಣ್ಣು ಮತ್ತು ಜಲ ಮಾಲಿನ್ಯಕ್ಕೆ ಕಾರಣವಾಗಿ ಬಿಡ್ತಾವ ಆಮೇಲೆ ಎರಡನೇ ಪ್ರಮುಖ ಸಮಸ್ಯೆ ಏನಂದ್ರೆ ಪ್ಲ್ಯಾಸ್ಟಿಕ್ನಂತಹ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳ ಸಂಗ್ರಹದಿಂದ ಅಂತರ್ಜಲದ ಮಟ್ಟ ಅಂದ್ರೆ ನೀರು ಬಿಂಗುದಾಕ ಪ್ಲಾ ಎಲ್ಲಿ ಬೇಕಲ್ಲಿ ಅಲ್ಲಿ ಪ್ಲಾಸ್ಟಿಕ್ ಬಿದ್ದು ಅಂದ್ರೆ ಮಳೆ ಆದಾಗ ಮಳೆಯ ಸಂದರ್ಭದಲ್ಲಿ ನೀರು ಹಿಂಗಲ್ದ ಹಿಂಗದಂತೆ ನೋಡಿಕೊಡ್ತದೆ ಇದರಿಂದ ಅಂತರ್ಜಲದ ಮಟ್ಟ ಕುಸಿತ ಆಗ್ತದೆ ಇನ್ನು ಇನ್ನೊಂದು ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯವು ಪರಿಸರದ ದೀರ್ಘಕಾಲದಲ್ಲಿ ಉಳಿ ಉಳಿದುದರಿಂದ ಜೈವಿಕ ಸಂವರ್ಧನೆಗೆ ಕಾರಣ ಆಗ್ತದೆ ಜೈವಿಕ ಸಂವರ್ಧನೆ ಅಂದರೆ ಏನು ನೋಡಿರಿ ನಾವು ಎಲ್ಲಿ ಬೇಕಲ್ಲಿ ಎಸೈಡೋದ್ರಿಂದ ಅಥವಾ ಕೆಮಿ ಕೀಟಗಳನ್ನು ಬಿಡ್ತಕ್ಕಂಥ ಕೀಟನಾಶಕ ಡಿ ಡಿ ಟಿ ಬಿ ಎಸ್ ಸಿ ಡೈಕ್ಲೋರೋ ಡೈಫಿನಾಲ್ ಟೆಟ್ರಾಕ್ಲೋರು ಇತ್ಯಾದಿ ಬೆಂಜಿನ್ ಎಕ್ಸಾಕ್ಲೋರೋ ಇಂಥ ಕೀಟನಾಶಕನ ಸಿಂಪಡಣೆ ಮಾಡೋದ್ರಿಂದ ಅದು ಔಷಧ ಏನಾಗ್ತದ್ರೆ ಭೂಮಿ ಇಳಿದಿಲ್ಲ ಅಲ್ಲೇ ಮೇಲ್ಭಾಗದಲ್ಲಿ ನಿರ್ತದೆ ಹಾನಿಕಾರಕ ಹುಷ್ಕಾರಿ ಏನಾದರೂ ಸಾರುತ್ತೆ ಮೇಲ್ಭಾಗದಲ್ಲಿ ಜೀವಿಗಳಿಗೆ ವರ್ಗಾವಣೆ ಆಗೋ ಸಾಧ್ಯತೆ ಹೆಚ್ಚಾಗಿರ್ತದೆ ಇನ್ನು ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳು ಮಣ್ಣಿನ ಫಲವತ್ತತೆಯನ್ನು ಕುಂಠಿತ ಕೊಡ್ತವೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ ಪ್ರಶ್ನೆ ಸಂಖ್ಯೆ ಎಂಟು ಒಂದು ವೇಳೆ ನಾವು ಉತ್ಪಾದಿಸುವ ಎಲ್ಲ ತ್ಯಾಜ್ಯಗಳು ಜೈವಿಕ ವಿಘಟನೀಯವಾಗಿದ್ದರೆ ಇದು ಪರಿಸರದ ಮೇಲೆ ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡುವುದಿಲ್ಲವೇ ಎಸ್ ನೋಡಿರಿ ಅವ್ರು ಏನು ಕೇಳ್ತಾರಂದ್ರೆ ನಾವು ಒಂದು ವೇಳೆ ಉತ್ಪಾದಿಸ್ತಕ್ಕಂಥ ಇಲ್ಲ ಜೈವಿಕ ಆಗಿದ್ರೆ ಪರಿಸರ ಮೇಲೆ ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡೋದಿಲ್ಲ ಅಂತ ಕೇಳ್ತಾರೆ ನೋಡಿ ನಾವು ಉತ್ಪಾದನೆ ಮಾಡ್ತಕ್ಕಂಥ ಎಲ್ಲ ತ್ಯಾಜ್ಯಗಳು ಜೈವಿಕ ವಿಘಟನೆ ಆದರೂ ಸಹ ಪರಿಸರದ ಮೇಲೆ ಪ್ರಭಾವನ ಕಾ ಬೀರ್ತದೆ ಏನು ಪ್ರಭಾವ ಬೀರ್ತದೆ ಅಂದರೆ ಜೈವಿಕ ವಿಘಟನೆಯ ವಸ್ತುಗಳು ಘಟಕ ಜೀವಿಗಳಾದ ಬ್ಯಾಕ್ಟೀರಿಯಾ ಅಥವಾ ಇತರ ಕೊಳೆತನಗಳಿಂದ ವಿಘಟನೆಗೆ ಒಳಗಾಗುವ ಕೆಟ್ಟ ವಾಸನೆಯನ್ನು ಉಂಟು ಮಾಡ್ತಾವೆ ಇದು ಪರಿಣಾಮ ಬೀರ್ತದೆ ಆಮೇಲೆ ಇನ್ನೊಂದು ಜೈವಿಕ ವಿಘಟನೆಯ ವಸ್ತುಗಳು ವಿಘಟನೆಗೆ ಒಳಗಾಗುವ ಸ್ಥಳಗಳಲ್ಲಿ ನೊಣ ಸೊಳ್ಳೆ ಅನೇಕ ರೋಗಕಾರಕ ಕೀಟಗಳು ಉಂಟಾಗಲು ಕಾರಣವಾಗಿ ರೋಗಗಳ ಹಡುವೆಗೆ ಕಾರಣ ಆಗ್ತಾವ ಅಂದರೆ ಕೀಟಗಳು ಸೊಳ್ಳೆಗಳು ಒಂದು ಹಲವಾರು ಇರ್ತವು ಪ್ರಶ್ನೆ ಸಂಖ್ಯೆ ಒಂಬತ್ತು ಓಜೋನ್ ಪದರಕ್ಕೆ ಉಂಟಾಗುವ ಹಾನಿಯು ಕಾಳಜಿಗೆ ಕಾರಣವಾಗಿದೆ ಏಕೆಂದರೆ ಏಕೆ ಈ ಹಾನಿಯನ್ನು ಸೀಮಿತಗೊಳಿಸಲು ಯಾವ ಕ್ರಮಗಳನ್ನು ತೆಗೆದುಕೊಳ್ತಿರೋದಕ್ಕೆ ನೋಡಿ ಓಜೋನ್ ಪದರ ಹಾನಿಗೆ ಕಾರಣ ಏನಂದರೆ ಓಜೋನ್ ಪದರ ಉಂಟಾಗ್ತಕ್ಕಂಥ ಹಾನಿಯಿಂದ ನೇರವಾಗಿ ಭೂಮಿಗೆ ತಲುಪ್ತಕ್ಕಂಥ ಕಿರಣಗಳು ಮಾನವನ ಚರ್ಮದ ಕ್ಯಾನ್ಸರ್ಗೆ ಉಂಟಾಗ್ತದೆ ಆಮೇಲೆ ಅದ್ರ ಜೊತೆಗೆ ಕಣ್ಣಿನ ಕ್ಯಾಟ್ರಾಕ್ಟ್ ಕಾಯಿಲೆ ಪೊರೆ ಬರುವ ಕಾಯಿಲೆ ಅಂತ ಕರೀಲಾಗ್ತದೆ ಇದಕ್ಕೆ ಉಂಟಾಗಲು ಪ್ರಮುಖ ಕಾರಣವಾಗಿದೆ ಆಮೇಲೆ ಮೂರನೇ ಪ್ರಮುಖ ಪರಿಣಾಮ ಏನಂದ್ರೆ ಸಸ್ಯ ಮತ್ತು ಪ್ರಾಣಿಗಳ ಬೆಳವಣಿಗೆ ಮತ್ತು ಶಾರೀರಿಕ ಕ್ರಿಯೆಗಳ ಮೇಲೆ ತೀವ್ರವಾಗಿ ಪರಿಣಾಮವನ್ನು ಬಿಡ್ತಕ್ಕಂಥದ್ದು ಆಮೇಲೆ ನಾಲ್ಕನೇದು ಕೃಷಿ ಬೆಳೆಗಳ ಇಳುವರಿ ಸಹ ಏನಾಗ್ತದೆ ಕಡಿಮೆ ಆಗ್ತದೆ ಅದಕ್ಕೆ ಈ ಹಾನಿಯನ್ನು ಸೀಮಿತಗೊಳಿಸೋಕೆ ಏನು ಮಾಡಿದ್ರಂದ್ರೆ ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ಓಜೋನ್ ಪ್ರಮಾಣ ತೀವ್ರವಾಗಿ ಕುಸಿಯಲು ಯಾಕಂದ್ರೆ ಯಾಕಂದರೆ ಶಿಥಿಲೀಕರಣ ಮತ್ತು ಅಗ್ನಿಶಾಮಕದಿಂದ ಬಳಸಲ್ಪಡ್ತಕ್ಕಂಥ ಸಿ ಎಫ್ ಸಿ ಸಿ ಎಫ್ ಸಿ ಮೀನ್ಸ್ ಶಿಥಲೀಕರಣ ಅಂದರೆ ಫ್ರಿಜ್ ಅಗ್ನಿಶಾಮಕದವರು ಬಳಕೆ ಮಾಡ್ತಕ್ಕಂಥ ಸಿ ಎಫ್ ಸಿ ಎಫ್ ಸಿ ಅಂದರೆ ಕ್ಲೋರೋಕ್ಲೋರೋ ಕಾರ್ಬನ್ ಇದು ಸಂಶ್ಲೇಷಿತವಾಗಿರ್ತಕ್ಕಂಥ ರಾಸಾಯನಿಕ ಇದು ಇಂಥ ಒಂದು ರಾಸಾಯನಿಕ ಭೂಮಿ ಮೇಲೆ ಕುಸಿತಕ್ಕೆ ಕಾರಣ ಆಗ್ತದೆ ಅಂದರೆ ಇದರಿಂದ ಸಿ ಎಫ್ ಸಿಯಿಂದ ಇಂದ ಓಜೋನ್ ಪದರಕ್ಕೆ ರಾಂಧ್ರೆ ಬೆಳಕಾಯಿತ್ತು ಅದಕ್ಕೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಯುನಿಸೆಫ್ ಸಂಸ್ಥೆ ಯುನೈಟೆಡ್ ನೇಷನ್ಸ್ ಎನ್ಆರ್ಮೆಂಟ್ ಪ್ರೋಗ್ರಾಮ್ಸ್ ಅಂದರೆ ಸಂಯುಕ್ತ ರಾಷ್ಟ್ರಗಳ ಪರಿಸರ ಕಾರ್ಯಕ್ರಮ ಈ ಯೋಜನೆ ಪ್ರಕಾರ ಸಿ ಎಫ್ ಸಿಗಳ ಉತ್ಪಾದನೆ ಸ್ಥಗಿತಗೊಳಿಸುವಂತೆ ಒಪ್ಪಂದ ಮಾಡಿಕೊಳ್ಳಲು ಯಶಸ್ವಿಯಾಯಿತು ಪ್ರಪಂಚದಂಥ ಸಿ ಎಫ್ ಸಿ ಮುಕ್ತ ರೆಪ್ರಿಜಿರೇಟರ್ಗಳನ್ನು ಎಲ್ಲ ಉತ್ಪಾದಕ ಕಂಪ್ನಿಗಳ ಕಂಪ್ನಿಗಳು ತಯಾರಿಸು ಇದೀಗ ಕಡ್ಡಾಯವಾಗಿ ಇದು ಅಂತ ಒಂದು ತೀರ್ಪುಕೊಳ್ತು ಷ್ಟು ಒಂಬತ್ತು ಪ್ರಶ್ನೆಗಳು ಈ ಸಂಬಂಧಿಸಿದ ಸಂಬಂಧಿಸಿದಿರ್ತಕ್ಕಂಥವು ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದೇ ರೀತಿಯಾಗಿ ಎಲ್ಲ ಘಟಕಗಳ ಮಧ್ಯದ ಪ್ರಶ್ನೋತ್ತರಗಳು ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ನೋಟ್ಸು ಮತ್ತು ಹೆಚ್ಚುವರಿ ಪ್ರಶ್ನೋತ್ತರಗಳು ಆಮೇಲೆ ವಾರ್ಷಿಕ ಪರೀಕ್ಷೆಗಳ ಕೇಳಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಎಲ್ಲ ವಿಡಿಯೋಗಳು ನನ್ನ ಲಭ್ಯ ಇದ್ದು ವಿದ್ಯಾರ್ಥಿಗಳು ಅವಾಗ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲಕ್ಕೆ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವ ಇದರ ಜೊತೆಗೆ ಗಣಿತ ವಿಷಯದ ಕೆಲವು ವಿಡಿಯೋಗಳು ಸಹ ನನ್ನ ಚಾನೆಲ್ದಲ್ಲಿ ಇದ್ದು ವಿದ್ಯಾರ್ಥಿಗಳು ಅವನು ಸಹ ವೀಕ್ಷಣೆ ಮಾಡ್ಬೋದು ಥ್ಯಾಂಕ್ ಯು ಟು ಎನ್ ಆ್ಯಂಡ್ ಆಲ್